752. Hello, Simba. Elba. Anna. Vale. Vale, cara. बाय कड़े अरे नोडी कॉमेडी सेंटी के दर्द ನೀರಿನ ಮೇಲೆ ಇಟ್ಟರೆ ಇರುವೆ ಆಗಲ್ಲ ಅದಕ್ಕೆ ಬಪ್ಪ ಸಿಂಬ ನನಗಿನ ಮುಂಚೆ ಇವನು ಹೋಗ್ಬೇಕು ಹೋಗಪ್ಪ Thank you.
ವ್ಲಾಗು ಫುಲ್ಲಿ ಬೆಳಗ್ಗೆಯಿಂದ ಏನು ಮಾತಾಡ್ದಂಗೆ ಜಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಡೈಲಿ ರೊಟೀನ್ ಹೆಂಗಿರುತ್ತೆ ಈ ಒಂದು ಲಾಕ್ಡೌನ್ ಅಂತ ತೋರಿಸೋದಕ್ಕೆ. ಸೊ ಸದ್ಯಕ್ಕೆ ನಾನು ನಮ್ಮ ಸಿಂಬ ಇಬ್ಬರೇ ಇರೋದು. ಸದ್ಯಕ್ಕೆ ಅವನು ಕೂಡ ಹಸುವಾಗಿದೆ ಆಲ್ಮೋಸ್ಟ್ ಆಲ್ ಇದು ಬೆಳಗ್ಗೆಯಿಂದ ಮಧ್ಯಾಹ್ನ ಆಗ್ತಾ ಇದೆ. ಸೊ ಅವನು ಬೆಳಗ್ಗೆನ ತಿಂಡಿ ಹಾಕಿರ್ತೀನಿ, ಜಸ್ಟ್ ನಾನು ಕೂಡ ಮಾಡಿರ್ತೀನಿ. ಬಟ್ ಇವಾಗ ಮಧ್ಯಾಹ್ನ ತಿಂಡಿ ಊಟ ಮಾಡೋ ಟೈಮ್ ಸಮಯ ಆಗಿ ನಿಮ್ಗೆಲ್ರಿಗೂ ಹಾಯ್ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಕೇಳೋಣ ಅಂತ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ಟು ಫೇಸು, ಕೆಲಸ ಎಲ್ಲ ಮುಗೀತು, ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಮತ್ತು ಏನು ಮಾಡ್ತಾ ಇದ್ದೀರಾ ಈ ಲಾಕ್ಡೌನಲ್ಲಿ? ಎಲ್ಲ ಸೇಫಾಗಿ ಮನೇಲಿ ಇದ್ದೀರಾ? ಫ್ಯಾಮಿಲಿ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಬರೀ ನೆಕ್ಕೋದು ಕಚ್ಚೋದು ಇದೇ ಮಾಡು. ನಡಿ ಆಯ್ತು, ಊಟಕ್ಕೆ ಮಾಡೋಣ. ಚಲೋ ಅಲೆಕ್ಸಾ, ಟರ್ನ್ ಆಫ್ ಲೈಟ್. ಸೊ ನ್ಯಾಚುರಲ್ ಲೈಫ್ ಪಾತ್ರೆಯಲ್ಲಿ ನೆನೆ ತೊಳ್ಕೋಬೇಕು. ಸೊ ಪಾತ್ರೆ ತೊಳೆದಾಯ್ತು, ಇವಾಗ ರೈಸ್ ಮಾಡಿದೆ ಅಂತ ಹೇಳ್ಕೊಡ್ತೀನಿ. ಯಾವುದಾದ್ರು ಒಂದು ಕಪ್ ತಗೊಳ್ಳಿ, ಈ ಒಂದು ಕಪ್ಪಲ್ಲಿ ರೈಸ್ ಹಾಕಿದರೆ ನನಗೆ ಒಬ್ಬನಿಗೆ ಸಾಕು, ಅಥವಾ ಸಿಂಬನಿಗೂ ಸೇರಿದೆ ಆ್ಯಕ್ಚುಲಿ ರೈಸು. ಸೊ ಫಸ್ಟು ನಾರ್ಮಲ್ ವಾಟ್ರಲ್ಲಿ ತೊಳ್ಕೋಬೇಕು, ಕ್ಲೀನಾಗಿ ಜಸ್ಟ್ ಹಂಗೆ ನಾರ್ಮಲ್ ತೊಳ್ಕೊಳ್ಳಿ. ನಾವು ನಾರ್ಮಲ್ ಒಳ್ಳೆ ನೀರಿಂದ ಮತ್ತೊಂದು ತೊಳ್ಕೋಬೇಕಾಗತ್ತೆ. ಓಕೆ, ಯಾವ ಕಪ್ಪಲ್ಲಿ ನೀವು ರೈಸ್ ಹಾಕಿರ್ತೀರೋ ಆ ಕಪ್ಪಲ್ಲಿ ಆಲ್ಮೋಸ್ಟ್ ಆಲು ಈ ಅಕ್ಕಿಗೆ ಯೂಶ್ವಲಾಗಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತಾರೆ. ಬಟ್ ಈ ನಾನು ಅಂದರೂ ಅಕ್ಕಿ ಬಂದುಬಿಟ್ಟು ಸ್ವಲ್ಪ ಐ ಡೋಂಟ್ ನೋ ಬೇಗ ಬೇಯೋದಿಲ್ಲ, ಹಾಗಾಗಿ ಮೂರು ಕಪ್ ಹಾಕಿರ್ತೀನಿ. ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡೋದು, ಟೆನ್ಷನ್ ಇಲ್ಲ. ಸೊ ಜಸ್ಟು ನಾನು ಯೂಶ್ವಲಾಗಿ ಈ ಥರ ಕೆಲವರು ಚೆಕ್ ಮಾಡೋಕ್ಕೆ ಹೇಳ್ತಾರೆ ಇಲ್ಲಿ ತನಕ ಬರಬೇಕು ಅಂತ ಅಂತಾರೆ ಕೆಲವೊಂದು ಕಡೆ. ಬಿಕಾಸ್ ಡಿಪೆಂಡ್ಸ್ ಎಷ್ಟು ಜನಕ್ಕೆ ಮಾಡ್ತೀರಾ, ಯಾವ್ದಲ್ಲಿ ಮಾಡ್ತಾರೆ, ಯಾವ ಪಾತ್ರೆಲಿ ಮಾಡ್ತಾರೆ ಅಂತ. ಸೊ ಜಸ್ಟ್ ಹೇಳೋಕಂದ್ರೆ ಒಂದು ಕಪ್ ಯಾವ ಕಪ್ಪಲ್ಲಿ ತಗೊಂಡಿರ್ತಾರೋ ಆ ಕಪ್ಪಲ್ಲಿ ಎರಡು ಕಪ್ ನೀರು ಹಾಕಿ ನೋಡಿ ಒಂದು ದಿವಸ. ಬೇಗ ಬೆಂದರೆ ಸರಿ, ಬೇಗ ಬೆಂದರೆ ಮತ್ತೊಂದು ಕಪ್ ನೀರು ಹಾಕಿ ಆವಾಗ ಕರೆಕ್ಟ್ ಆಗುತ್ತೆ. ಸೊ ನಾನು ಅದನ್ನೇ ಫಾಲೋಅಪ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಸಾಲ್ಟು, ಎಷ್ಟು ಜಾಸ್ತಿ ಹಾಕೊಂಡಿಲ್ಲ, ದಪ್ಪ ಕಲ್ಲುಪ್ಪಿದ್ರೆ ಈ ಥರ. ಸೊ ತಲೆ ಹೊಡೆದ್ಬಿಟ್ಟು ಅಂದರೆ ಇದು ತಲೆ ಹೊಡೆದ್ಬಿಟ್ಟು ಹಾಕಬೇಕು. ಓಕೆ, ಫಸ್ಟು ಅದಕ್ಕೆ ಮುಂಚೆ ಸ್ಟವ್ನ ಹಚ್ಕೋಬೇಕು, ಹಚ್ಚಿಲ್ಲ. ಓಕೆ, ಟಮ್ಯಾಟ್ ಆಗೋಯ್ತು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಕುದಿ ಬರ್ತದೆ. ಕುದಿ ಬರಬೇಕಾದ್ರೆ ಅಂದರೆ ಜಾಸ್ತಿ ಉಕ್ಕುತ್ತಲ್ವ, ಆವಾಗ ಉಕ್ಕಿ ಆದಮೇಲೆ ಇದನ್ನು ಮುಚ್ಚಬೇಕು. ಅದಕ್ಕೆ ಇದು ಇಡೋಣ, ಸ್ವಲ್ಪ ಹೊತ್ತಾದಮೇಲೆ ಸಿಗೋಣ. ಓಕೆ, ಸೊ ರೈಸ್ ಯೂಶ್ವಲಾಗಿ ನಾನು ಜಾಸ್ತಿ ತಿನ್ನಲ್ಲ, ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮನೇಲೇ ಕೂತ್ಕೊಂಡ್ರಂತ ಏನೂ ತಿನ್ನಲ್ಲ. ಈ ಪುಣ್ಯಾತ್ಮನಿಗೆ ಮಾಡಬೇಕಲ್ವಾ, ಏನಕ್ಕೆ ಅಂದರೆ ಅವನಿಗೆ ಎರಡು ಟೈಮು ಮೊಸರನ್ನ ಹಾಕ್ತೀನಿ, ಎರಡು ಟೈಮು ರಾಯಲ್ ಕೆನನ್ನು ಹಾಕ್ತೀನಿ. ಎರಡು ನೋ ಇದು ಫಾಲೋಅಪ್ ಮಾಡ್ತಾಯಿದ್ದೀನಿ, ಕೆಲವರು ಬ್ರೀಡರ್ ಸಜೆಸ್ಟ್ ಮಾಡಿದ್ದು. ಸೊ ಇದು ಬಂದ್ಬಿಟ್ಟು 1 kg ರಾಯಲ್ ಕೆನನ್ ಬೆಸ್ಟ್ ಅಂತ ಅದೀನಿ ನೋಡಿ. ಸೊ ಅವ್ನು ಮಾಡ್ತಾನೆ, ಬಿಕಾಸ್ ಅವ್ನ ಫುಡ್ಡಲ್ಲ, ಅದಕ್ಕೆ ಇವಾಗ ಹಾಕಲ್ಲ. ನೀವು ಆಗಿ ಸ್ವಲ್ಪ ತಾರಿದ್ಮೇಲೆ ಹಾಕ್ತೀನಿ ನನಗೆ ಫುಡ್ಡು, ರೈಸ್ ಹಾಕಬೇಕು. ಬೆಳಗ್ಗೆನ ಅದನ್ನ ಹಾಕ್ಬಿಟ್ಟಿರ್ತೀನಿ. ಅದಲ್ಲದೆ ಇಲ್ಲಿ ನನಗೆ ಬೇಕಾಗುವಂಥದ್ದು ರೆಡಿ ಫುಡ್ಡು ಈ ಒಂದು ಲಾಕ್ಡೌನಲ್ಲಿ. ಆಮೇಲೆ ಸಮಟೈಮ್ ಚಾಕು ಬಿಸ್ಕೆಟ್ಸು ತಂದೀನಿ, ಬೆಳಗ್ಗೆನೂ ಮತ್ತೆ ಸ್ವಲ್ಪ ಬಿಸ್ಕೆಟ್ಸ್ ತಂದೆ. ಗುಡ್ ಡೇ, ದೊಡ್ಡದು ತರ್ತಿದ್ದೆ, ದೊಡ್ಡದು ತಂದುಬಿಟ್ರೆ ಅಷ್ಟು ಕಲೆ ಮಾಡ್ತೀನಿ, ಅದಕ್ಕೆ ಚಿಕ್ಕ ಚಿಕ್ಕ ತಂದಿದ್ದೀನಿ, ಒನ್ ಟೈಮಿಗೆ ಒಂದಿರಲಿ ಅಂತ. ಮಿಲ್ಕಿ ಮಿಸ್ಟು ಟ್ರೈ ಮಾಡೋಣ ತಂದೀನಿ, ಭಾಳ ದಿವ್ಸ್ಗಳಾಯಿತು ತಿಂದ್ಬಿಟ್ಟು. ಚಾಕ್ಲೇಟ್ಸ್, ಓರಿಯೋ, ಗುಡ್ ಡೇ. ಬೆಳಿಗ್ಗೆ ಬೆಳಗ್ಗೆ ಪರ್ಚೇಸ್ ಮಾಡ್ತೀನಿ ಇದು. ಆ್ಯಂಡ್ ಬೆಳಗ್ಗೆ ಮೊಟ್ಟೆನ ತಂದಿದ್ದೀನಿ, ಒಂದು ಫೋನ್ ಬ್ರೆಡ್ ತಂದಿದ್ದೀನಿ. ಬ್ರೆಡ್ಡು ಹಾಲು ಸಮಟೈಮ್ಸ್ ಏನು ಚಿಕ್ಕ ಚಿಕ್ಕ ಹುಳ ಥರ ಆಗುತ್ತೆ ಅಂದರೆ ಈ ಥರ ನೀರಿಂದ ಮೇಲೆ ಇಡಿ. ಚಾಕ್ಲೇಟ್ಸ್ನ ಈ ಥರ ಫ್ರಿಡ್ಜಲ್ಲಿ ಎಲ್ಲಿ ಪ್ಲೇಸ್ ಇಡುತ್ತೋ ಅಲ್ಲಿಡಿ. ಬಟರ್ ತಂದಿದ್ದೀನಿ, ಇದು ತಂದಿದ್ದೀನಿ, ಚಾಕ್ಲೇಟ್ಸು ಪಿಕ್ಕಲ್ಲಿದೆ. ಮಿಲ್ಕ್ ಬೆಳಗ್ಗೆ ಚಾ ಮಾಡಿ ಕುಡಿದಿದ್ದು, ಅರ್ಧ ಉಳಿಸಿದ್ದೀನಿ. ಇನ್ನು ಮಿಕ್ಕಿದ್ದು ಬಂದುಬಿಟ್ಟು ಮೊಸರು ಇಲ್ಲಿದೆ. ಆಮೇಲೆ ಮಿನಿಟ್ ಮಿನಿಟ್ ಜ್ಯೂಸಸ್ ಕುಡಿತೀನಿ.
ಮೊಸರು ಬೆಳಗ್ಗೆ ಇದು ಇದು ನಮ್ಮ ಫ್ರಿಡ್ಜಲ್ಲಿ ಇರ್ತಕ್ಕಂಥ ಸದ್ಯಕ್ಕೆ ಲೈಫ್ ಸೇವಿಂಗ್ ಥಿಂಗ್ಸ್ ಆರ್ ಫುಡ್. ಓಕೆ, ಈಗ ನಾನು ಹೇಳಿದ್ನಲ್ಲ ಕುದೀತಾ ಇದೆ, ಈ ಟೈಮಲ್ಲೇ ಹಿಂಗೆ ಮುಚ್ಚಿ, ಬಟ್ ಸಮಟೈಮ್ಸ್ ಅದು ಉಕ್ಕುತ್ತೆ, ಅವಾಗ ಏನು ಮಾಡಬೇಕು ಜಸ್ಟ್ ಹಿಂಗೆ ತೆಗೆದ್ಬಿಟ್ಟು ನೋಡಿ ಮತ್ತೆ ಮುಚ್ಚಿ. ಏನಕ್ಕೆ ಅಂದರೆ ಅನ್ನ ಚೆನ್ನಾಗಿ ಬೇಯಬೇಕು. ಮೇ ಬಿ ಅಡುಗೆ ಮನೆ ಸ್ವಲ್ಪ ಗಲೀಜು ಗಲೀಜಾಗಿರ್ಬೋದು, ಪ್ಲೀಸ್ ಇಗ್ನೋರ್ ಮಾಡಿ. ನೋಡಿ ಕಂಪ್ಲೀಟಾಗಿ ಈಗ ಅನ್ನ ಬೆಂದಿದೆ. ಸೊ ಇನ್ನೂ ಹೀಗೆ ಎತ್ತಿಟ್ಬಿಟ್ರೆ ಇನ್ನೂ ಮಾಗುತ್ತೆ ಅನ್ನ. ಸೊ ಕರೆಕ್ಟಾಗಿದೆ ನನಗೆ ಅನ್ಸೋ ಪ್ರಕಾರ, ಏನು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇನ್ನೂ ಸ್ವಲ್ಪ ಮೆತ್ತಗಬೇಕಂದ್ರೆ ಒಂದು ಹಾಫ್ ಕಪ್ ಅಷ್ಟು ನೀರು ಹಾಕಿದರೆ ನಡೀತದೆ, ಬಟ್ ಹಾಕೋಕೆ ಹೋಗ್ಬಿಡಿ, ಸಾಕು. ಉದ್ರದ್ರಾಗಿದ್ರೆ ಲೆಮನ್ ರೈಸ್ ಆ ಥರ ಅಂತಂದರೆ ಕರೆಕ್ಟಾಗಿರುತ್ತೆ. ಏನು ಅವನಿಗೆ ಮಾಡ್ತಂದ ಸ್ವಲ್ಪ ಆದಷ್ಟು ಚೆನ್ನಾಗಿ ಬೆಂದಿರಬೇಕು ಅಂತ ಬೇಯಿಸ್ತಾ ಇದ್ದೀನಿ. ಸೊ ಅನ್ನ ಮುಗೀತು, ಇದನ್ನು ಎತ್ತಿ ಸೈಡ್ ಇಟ್ಬಿಡೋಣ. ಅದಕ್ಕೆ ಆಫ್ ಮಾಡಿದೆ, ಕ್ವಾಟ್ಲೆ ಕರ್ಕೊಂಡು ಬರ್ತಿಲ್ಲ. ಆ್ಯಂಡ್ ಏನಂದರೆ ಇದು ಆರೋ ತನಕ ತುಂಬ ಲೇಟ್ ಆಗಿಬಿಡುತ್ತೆ ನಮ್ಮ ದಿನ ಕುಕಿಂಗ್ ಮಾಡ್ಕೊಳಕ್ಕೆ. ಅವ್ನಿಗೆ ಸದ್ಯಕ್ಕೆ ಊಟಕ್ಕೆ ಹಾಕ್ಬಿಡೋಣ. ಈ 12 ಸೈಡಿಗೆ ಇಟ್ಬಿಟ್ಟು ಈಗ ಆಮ್ಲೆಟ್ ತಯಾರಿ ಮಾಡೋಣ. ಆಮ್ಲೆಟ್ ತಯಾರಿಗೆ ನಮ್ಮ ತವ ರೆಡಿ ಇದೆ. ಏನಾದರೂ ಎಷ್ಟು ಇದ್ದರೆ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಕೆಳಗಡೆ ಹಿಂಗೆ ಕಟ್ ಮಾಡಿ ಸದ್ಯಕ್ಕೆ ಸೈಡಿಗೆ ಇಟ್ಬಿಡೋಣ. ಇಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಚಿಕ್ಕ ಚಿಕ್ಕದಾಗಿ 4 ಪೀಸ್ ಮಾಡ್ಕೊಳ್ಳೋಣ. ಮಜಾ ಹೆಂಗಿರ್ತದೆ ಗೊತ್ತಾ, ಅದು ಕಟ್ ಮಾಡೋದ್ರೊಳಗಡೆ ಸಾಕಾದಾಗಿರುತ್ತೆ. ಅಯ್ಯೋ ಕಣ್ಣು ಹೊಡಿತಾ ಇದೆ ಆಲ್ರೆಡಿ. ಈಗ ಇದನ್ನು ಎಲ್ಲ ಹಾಕ್ಬಿಡೋಣ, ನೋಡ್ಕೊಂಬಿಡಿ ಕರೆಕ್ಟಾಗಿ ಎಕ್ಸಾಕ್ಟ್ ಹೆಂಗೆ ಲಿಡ್ನ ಕ್ಲೋಸ್ ಮಾಡಿದರೆ ಕಾಣ್ತಾ ಇದೆಯಾ. ಹೀಗೆ ಇಟ್ಬಿಟ್ಟು ಬಾಕ್ಸ್ನ ಒಂದು 6 ಸರಿ ಮಾಡಿರ್ಬೋದು. ಟಡಾ, ಮ್ಯಾಜಿಕ್ ಅಲ್ವಾ. ಇನ್ನೊಂದು 6 ಸರಿ ಮಾಡಿದರೆ ಓಕೆ, ಕರೆಕ್ಟಾಗಿದೆ. ಮೆಣಸಿನ್ಕಾಯಿ ಕೆಲವೊಂದು ಕಟ್ಟಾಗಿಲ್ಲ ಕರೆಕ್ಟಾಗಿ, ಬಿಕಾಸ್ ಅದು ತುಂಬ ದೊಡ್ಡದಾಗಿತ್ತು ಅಂದ್ಕೊತೀನಿ. ಈಗ ನಮ್ಮ ಒಂದು ಕರೆಕ್ಟ್ ಇದೆಯಲ್ಲ, ಮೆಣಸಿನ್ಕಾಯಿ ಇಗ್ನೋರ್ ಮಾಡಿ, ಬಟ್ ಕೆಲವೊಂದು ಕಟ್ಟಾಗ್ಬಿಡುತ್ತೆ ಕ್ಲೀನಾಗಿ. ಓಕೆ, ಸೊ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಅಂದರೆ ಲೈಟಾಗಿ ತುರಿದಿರೋದನ್ನ ಇವಾಗ ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಒಂದೆರಡು ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆನಿಯನ್ ಮತ್ತು ಮಿರ್ಚಿ ಹಾಕ್ಕೊಂಡ್ರೆ ಒಂದೇ ಮೊಟ್ಟೆ ಹಾಕೋದು. ಹಾಕಿ, ನನಗೆ ಭಾಳ ಈರುಳ್ಳಿ ಇದ್ದರೆ ಇಷ್ಟ. ಸರಿ, ಇಟ್ಬಿಡೋಣ. ಖಾರದ ಪುಡಿ, ಇದು ನಾನು ಬಂದಂಗೆ ಮಾಡ್ತಿದ್ದು, ನಾಟ್ ಪ್ರೊಫೆಷನಲಿ ಇದೇ ಥರ ಮಾಡ್ತದ ನನಗೆ ಗೊತ್ತಿಲ್ಲ. ಸಾಲ್ಟ್, ಓಕೆ, ಟಿಕ್ಟಾಕು ಯೂಟ್ಯೂಬ್ ಎಲ್ಲ ನೋಡಿ ಮೊಟ್ಟೆ ಹಂಗೆ ಹೊಡಿಬೇಕು ಹಿಂಗೆ ಹೊಡಿಬೇಕು ಅಂತ ಹೇಳಬೇಡಿ, ಬಿಕಾಸ್ ನಾರ್ಮಲಾಗಿ ರೆಗ್ಯುಲರಾಗಿ ಹೊಡೆಯೋದು ಹಿಂಗೆ ಅಂತ ಅಂದ್ಕೊತೀನಿ. ಓಕೆ, ಲೈಟಾಗಿ ನಾಟ್ ಬ್ಯಾಡ್. ಗಗನ್ ವ್ಲಾಗ್ ನೋಡ್ತಾ ಇದ್ದೆ, ಅವನು ಹಿಂಗೆಲ್ಲ ಕ್ಲೀನ್ ಮಾಡ್ಬೇಕಂದ, ನಮಗೆ ಅದು ಬರಲ್ಲ, ಅದಕ್ಕೇನು ಮಾಡ್ತೀವಿ ಗೊತ್ತಾ. ದಟ್ಸ್ ಇಟ್, ಖತಮ್, ಕಟ್ಟ, ಬಬ್ಬಾಯ್. ಓಕೆ, ಸೊ ಮೊಟ್ಟೆ ಹಾಕ್ಬಿಟ್ಟು ಇವಾಗ ಕ್ಲೀನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಣ ಅದಕ್ಕೂ ಮುಂಚೆ. ಇದನ್ನು ಇಲ್ಲಿ ಇಟ್ಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಹಿಂಗೆ ಇಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಆಮೇಲ್ ಬಟರ್. ಆ್ಯಕ್ಚುಲಿ ನನಗೆ ಬಟರ್ ಇದೆಯಾ ಅಂತ ಗೊತ್ತಿಲ್ಲ, ಇದಿತ್ತು ಬಟ್ ಆರು ತಂದಿದ್ದೆ.
ಇವಾಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಕಾಲಲ್ಲಿ ಕುತ್ಕೊಂಡೆ ಸುಬ್ಬ ಒಂಥರ ಹಿಂಗೆ ಎಣ್ಣೆ ಥರ ಆ ಕಡೆ ಈ ಕಡೆ ಹಚ್ಕೊಂಡ್ರೆ ಫುಲ್ ಲೋ ಫ್ಲೇಮ್ ಇದೆ, ಅದಕ್ಕೆ ಕರಗಿಲ್ಲ. ಎಣ್ಣೆಗಿಂತ ಇದು ಬೆಟ್ರ್ ಅಂತ ಅಂದ್ಕೊತೀನಿ. ಎಣ್ಣೆ ಆಮೇಲೆ ಇದನ್ನು ನೀಟಾಗಿ ಹಿಂಗೆ ಸುರಿದ್ಬಿಡಿ. ಕ್ಲೀನಾಗಿ ಹಿಂಗೆ ಕೂಡ ಮಾಡ್ಬೋದು ಪ್ರೋಗಳ ಥರ, ಬಟ್ ಯಾಕೆ ಬೇಕು? ಈಗೆಲ್ಲ ಹಿಂಗೆ ಕರೆಕ್ಟ್ ಇರುತ್ತೆ, ಸರ್ಕಲ್ ಬರುತ್ತೆ ಹಿಂಗೆ ಮಾಡಿದರೆ. ಯಾವ ಸರ್ಕಲ್ ಅಂತ ಕೇಳಬೇಡಿ, ದಾವಣಗೆರೆ ಆದರೆ ಗುಂಡಿ ಸರ್ಕಲ್ಲು, ಬೆಂಗಳೂರಾದರೆ ಮೇಕಲ್ ಸರ್ಕಲ್. ಈಗ ಆಮ್ಲೆಟ್ ಆಗಿದೆ, ಆಮ್ಲೆಟಿಗೆ ಶೆಂಟಲ್ಲಿ ಒಂದು ಬ್ರೆಡ್ನ ಹಿಂಗೆ ಹಾಕ್ಬಿಟ್ರೆ ಬ್ರೆಡ್ ಆಮ್ಲೆಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಈ ಮಸಾಲಾಗೆ ಈ ಸದ್ಯಕ್ಕೆ ಉಪ್ಪು, ಖಾರ, ಈರುಳ್ಳಿ, ಖಾರಕ್ಕೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಇದೆ. ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ಪಿಜ್ಜಾ ತಿಂದಿರ್ತಾರಲ್ವ, ಅದರೊಳಗಡೆ ಏನೇನು ಉಳಿದಿರುತ್ತಲ್ವ ಒಂದು ಮಸಾಲ ಐಟಮ್ಸ್ಗಳು, ಅದನ್ನು ಕೂಡ ನೀವು ಹಾಕ್ಕೊಂಡು ತಿನ್ಬೋದು, ಅದನ್ನು ಸೂಪರಾಗಿರುತ್ತೆ. ಓಕೆ, ಸಕ್ಸಸ್ಫುಲ್ಲಾಗಿ ಆಮ್ಲೆಟ್ ಆಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಬಟ್ ಸ್ಟಿಲ್ ಇಟ್ ಇಸ್ ಆಗಿದೆ. ನಾನು ಅದು ನೀವು ಮಾಡ್ತೇನೆ ಅಷ್ಟೇ. ಸೂಪರ್ ಮ್ಯಾನ್, ರೆಡ್ ಆಮ್ಲೆಟ್ ಈಸ್ ರೆಡಿ. ಇನ್ನೊಂದೇನೋ ಐಡಿಯಾ ಬಂತು, ಅದಕ್ಕೆ ಇಲ್ಲ ಹಾಕ್ಬಿಟ್ಟು ಒಂದು ಸ್ಪೂನ್ ರೈಸ್ನ ಹಿಂಗೆ ಹಾಕ್ಬಿಡೋಣ. ಜಾಸ್ತಿ ರೈಸ್ನಲ್ಲ, ಹಿಂಗಾಕ್ಬಿಟ್ಟು ಇಲ್ಲೊಂದು ಈ ಪುಡಿ ಇರ್ತದಲ್ಲ ಇದನ್ನು ಉದ್ದಿಸ್ಬಿಡೋಣ. ಎಮ್ ಟಿ ಆರ್ ಪುಡಿ, ಇದೊಂಥರ ಫ್ರೈಡ್ ರೈಸ್ ಥರ ಆಗುತ್ತೆ. ಬೇಕು ಅಂದರೆ ನೀವು ಬಟರ್ನ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಇದು ಓನ್ಲಿ ನಮ್ಮ ರಿಸ್ಕ್ ಮೇಲೆ ನಾ ತಿಂತೀವಿ, ಬಟ್ ಚೆನ್ನಾಗಿರುತ್ತೆ. ನಾನು ಹಿಂಗೆ ಮಾಡ್ಕೊಳೋದು ಯಾವಾಗಲೂ ಫ್ರೈಡ್ ಲೆಮನ್ ರೈಸ್, ಲಾಕ್ಡೌನ್ ಜುಗಾಡ್. ಆಮೇಲೆ ಇಲ್ಲೊಂದು ಶಜ್ವಾನ್ ಚಟ್ನಿ ಅಂತ ಏನಿ, ಈ ಚಟ್ನಿನ ಇಲ್ಲಿ ಸ್ವಲ್ಪ ಸೈಡಲ್ಲಿ ಹಾಕ್ಕೊಳ್ಳಿ, ಆಮ್ಲೆಟ್ನ ಚೆನ್ನಾಗಿರುತ್ತೆ. ಆಮೇಲೆ ಮಿನಿಟ್ ಮೇಡ್ ಪೋರ್ ಇಂಟು ಯುವರ್ ಗ್ಲಾಸ್. ತಮ್ಮನೆಲ್ಲಿಗಿದು ಚೆನ್ನಾಗಿದೆಯಾ, ಸೂಪರಾಗಿದೆಯಾ? ಹಿಂಗೆ ಓಡೋಗೋ ಥರ ಮಾಡಬೇಕು, ಅವಾಗ ಓಡ್ಬರ್ತಾನೆ. ಸ್ಟಾಪ್ ಸ್ಟಾಪ್ ಅಂದರೆ ಅವ್ನು ಹಂಗೆ ಸ್ಟಾಪ್ ಆಗ್ತಾನೆ. ಅವಾಗ ನಾವು ಡೋರಿಂಗೆ ಹಾಕೋದು. ಅವ್ನು ಏನಕ್ಕೆ ಹಿಂಗೆ ಅಲೋ ಮಾಡಲ್ಲ ಅಂದರೆ ಒಳಗಡೆ ಬಂದು ಎಲ್ಲ ಕಿತ್ತಾಕ್ತಾನೆ, ಈ ಮಣ್ಣು ತಿಂತಾನೆ ಅದಕ್ಕೆ. ಸೊ ಫ್ರೈಡ್ ಲೆಮನ್ ರೈಸ್ ಪ್ಲಸ್ ಆಮ್ಲೆಟ್, ಬ್ರೆಡ್ ಆಮ್ಲೆಟ್ ವಿತ್ ಶೆಜ್ವಾನ್ ಚಟ್ನಿ ಆ್ಯಂಡ್ ಆರೆಂಜ್ ಜ್ಯೂಸ್ ಮಧ್ಯಾಹ್ನದ ಊಟಕ್ಕೆ. ಚಿಯರ್ಸ್. ಆಹಾ, ಸುಖ. ಲಾಕ್ಡೌನ್ ಇಸ್ ಕೂಲ್ ಯಾರ್
ಅಡುಗೆ ಮಾಡೋದನ್ನು ಕಲಿಬೋದು. ಐ ಥಿಂಕ್ ನಾನು ಎಣ್ಣೆ ಬದಲು ಇದನ್ನೇ ಯೂಸ್ ಮಾಡಬೇಕು, ಬಟ್ ಟೇಸ್ಟ್ ಇರ್ತದೆ, ಸ್ಮೆಲ್ ಇರುತ್ತೆ. ಆಮೇಲೆ ಬ್ರೆಡ್ ಆಮ್ಲೆಟ್ ಇದೆಯಲ್ಲ, ಕಟ್ ಮಾಡಿಬಿಟ್ಟು ಈ ಶೆಜ್ವಾನ್ ಚಟ್ನಿ ಅಲ್ಲಿ ತಿಂದರೆ ನಾಟ್ ಗ್ರೇಟ್, ಬಟ್ ಸುಮ್ಮನೆ ತಿನ್ನೋದಕ್ಕಿಂತ ಟೇಸ್ಟು ಚೆನ್ನಾಗಿರುತ್ತೆ. ಇದು ನನ್ನ ಲಾಕ್ಡೌನು, ನಿಮ್ಮ ಲಾಕ್ಡೌನಲ್ಲಿ ಏನು ಮಾಡ್ತಾಯಿರ ಕಮೆಂಟ್ ಮಾಡ್ತಿದ್ದೀವಿ. ಮೇಜರಾಗಿ ಬಹಳ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಇರೋದು ಬಹಳ ಮುಖ್ಯ. ಸೊ ಹೀಗೆ ನಡೀತಾ ಇದೆ ನಮ್ಮ ಜೀವನ, ಎವ್ರಿ ಡೇ ಇದೇ ರೊಟ್ಟಿನು. ನೈಟ್ ಆದರೂ ಕೂಡ ಈಗಿನ ಆಮ್ಲೆಟ್ ರೈಸ್ ಇದ್ದರೆ ಏನಾದರೂ ಇದೇ ಥರ ಜುಗಾಳ ಮಾಡಿಕೊಂಡು ಪುಳಿಯೋಗ್ರೇನೋ ಎಮ್ ಟಿ ಆರ್ ಸಿಗುತ್ತೆ, ಅದಿಲ್ಲಂದರೆ ಎಮ್ ಟಿ ಆರ್ದು ರೆಡಿ ಮಿಕ್ಸ್ ಸಿಗುತ್ತೆ ಅಥವಾ ಮ್ಯಾಗಿ ಸಿಗುತ್ತೆ, ಈ ಥರ ಮಾಡ್ಕೋತೇವೆ. ಬಟ್ ಹೆಲ್ದಿ ಅಂತಂದರೆ ಈ ಥರ ಎಲ್ಲ ರೈಸು ಅಥವಾ ಗೊಜ್ಜು ಇನ್ನೂ ಮಾಡೋಕ್ಕೆ ಮಾಡ್ಬೋದು, ಟ್ರೈ ಮಾಡಿ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ನಮ್ಮ ಥರದವ್ರನ್ನು ವೀಡಿಯೋಸ್ಗಳು ನೋಡಿ ಜುಗಾಳ ಮಾಡ್ಬೋದು ನೀವು. ಓನ್ಲಿ ವೆಜ್ ನಾನ್ ವೆಜ್ ಅಂದರೆ ಆಮ್ಲೆಟ್ ಇದೆ ನಮ್ಮ ಹತ್ರ, ನೋ ಕ್ಲಾಸಿಫಿಕೇಶನ್, ಆಮ್ಲೆಟ್ ವೆಜ್ ನಾನ್ ವೆಜ್ ಅಂತ. ಸೊ ಇದೇ ಥರ ವೀಡಿಯೋ ಮಾಡಬೇಕಾ, ಪಾಯಿಂಟ್ ಆಫ್ ವ್ಯೂ ಪ್ಲಸ್ ಎಕ್ಸ್ಪ್ಲನೇಷನ್ ಶೇರ್ ಮಾಡಬೇಕಾ? ಸೊ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವೀಡಿಯೋ, ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿ ತನಕ ಸೇಫ್ ಆಗಿರಿ. ಹೆಚ್ಚು ಕಮೆಂಟು ಹೆಚ್ಚು ವ್ಯೂಸ್ ಬಂದರೆ ಡೆಫಿನೆಟ್ಲಿ ಇದೇ ಥರ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಲ್ಲಿ ತನಕ ಸೇಫ್ ಆಗಿರಿ ಗೈಸ್, ಬಾಯ್, ಟೇಕ್ ಕೇರ್, ಫಿನಿಶ್ ಮಾಡೋಣ, ಬಾಯ್.